ಫ್ರೆಂಡ್ಸ್, ಸೆಪ್ಟೆಂಬರ್ ಅಲ್ಲಿ ಒಂದರಿಂದ ಒಂದು ಸುಮಾರು ಐ ಪಿ ಒ ಬಂದವು. ಅದರಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಐ ಪಿ ಒ, ರೂಟ್ ಮೊಬೈಲ್ ಐ ಪಿ ಒ, ಕ್ಯಾಮ್ಕಾನ್ ಐ ಪಿ ಒ, 100%ಕ್ಕಿಂತ ಹೆಚ್ಚಿನ ಲಿಸ್ಟಿಂಗ್ ಏನು ಕೊಟ್ಟಿದ್ದಾವೆ. ಮದ್ಗೊಂಡ್ ಡಾಕ್ ಐ ಪಿ ಒ ಕೂಡ ಆಲ್ಮೋಸ್ಟ್ 80% ಅಷ್ಟು ಲಿಸ್ಟಿಂಗ್ ಏನು ಕೊಟ್ಟಿದೆ ಫ್ರೆಂಡ್ಸ್. ಇನ್ನುಳಿದ ಐ ಪಿ ಗಳು ಲಿಸ್ಟಿಂಗ್ ಅಲ್ಲಿ ಒಳ್ಳೆ ಗೇನ್ ಕೊಡಲಿಲ್ಲ. ಈಗ ಅಕ್ಟೋಬರ್ ಮಂತ್ ನ ಫಸ್ಟ್ ಐ ಪಿ ಒ 20th October ಗೆ ಬರ್ತಾ ಇದೆ, ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇದನ್ನ ನಾವು ಶಾರ್ಟ್ ಫಾರ್ಮ್ ಆಗಿ ESFBL ಅಂತ ಕರಿತೀವಿ. ESFBL ನ ಹಿಸ್ಟ್ರಿ, ಫಂಡಮೆಂಟಲ್ಸ್, ಐ ಪಿ ಒ ಡೀಟೇಲ್ಸ್ ಹಾಗೂ ಈ ಐ ಪಿ ಒ ದಲ್ಲಿ ಅಪ್ಲೈ ಮಾಡೋದಾ ಬೇಡ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್, ನಿಮ್ಗೆಲ್ಲ ನಿಮ್ದೇ ಆದ ಚಾನಲ್ ಟುಡೇಸ್ ವರ್ಲ್ಡ್ಗೆ ವೆಲ್ಕಮ್. ಫ್ರೆಂಡ್ಸ್, ಈ ಚಾನಲ್ ಅಲ್ಲಿ ನಾನು ನಿರಂತರವಾಗಿ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ಮತ್ತೆ ಎಕನಾಮಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ತಗೊಂಡು ಬರ್ತಾ ಇರ್ತೀನಿ. ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇನ್ನು ಈ ಚಾನಲ್ಗೆ ನೀವು ಹೊಸದಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ ಫ್ರೆಂಡ್. ಹಾಗೂ ಈ ವಿಡಿಯೋ ಕೊನೆಯಲ್ಲಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ESFBL, ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್, ಇದು 1993ರಲ್ಲಿ ಚೆನ್ನೈನಲ್ಲಿ ಸ್ಥಾಪಿತವಾಗಿದ್ದು ಇದು ಭಾರತ ದೇಶದಲ್ಲಿ ಎರಡನೇ ಅತಿದೊಡ್ಡ ಸ್ಮಾಲ್ ಬ್ಯಾಂಕ್ ಅಂತ ಖ್ಯಾತಿಯನ್ನು ಪಡೆದಿದೆ. ಇನ್ನು ಬ್ಯಾಂಕು ಮೈಕ್ರೋ ಫೈನಾನ್ಸ್ ಲೋನ್ಸ್ ಎಲ್ಲ ಕೊಡುತ್ತೆ, ವೆಹಿಕಲ್ ಲೋನ್ಸ್ ಆಗಿರ್ಬೋದು, ಹೌಸಿಂಗ್ ಲೋನ್ಸ್ ಮತ್ತೆ ಸ್ಮಾಲ್ ಇಂಡಸ್ಟ್ರಿಗಳಿಗೆಲ್ಲ ಲೋನ್ಸ್ ಪ್ರೊವೈಡ್ ಮಾಡುತ್ತೆ ಫ್ರೆಂಡ್ಸ್. ಕಸ್ಟಮರ್ಸ್ ಇನ್ಕಮ್ ಸೆಕ್ಯೂರಿಟಿ ಏನ್ ಕೊಡ್ತಾ ಇದ್ದಾರೆ ಹಾಗೂ ಅವರ ನೇಚರ್ ಆಫ್ ಬಿಸ್ನೆಸ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಮೈಕ್ರೋ ಫೈನಾನ್ಸ್ ಲೋನ್ಸ್ ನ ಕೊಡುತ್ತೆ ಫ್ರೆಂಡ್ಸ್. ಇಷ್ಟಲ್ದೇನೆ ಕರೆಂಟ್ ಅಕೌಂಟ್ ಓಪನಿಂಗ್, ಸೇವಿಂಗ್ ಅಕೌಂಟ್ಸ್, ಫಿಕ್ಸ್ಡ್ ಡಿಪಾಸಿಟ್ಸ್, ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಸ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಹಾಗೂ ಇತ್ತೀಚಿನ ದಿನಗಳಲ್ಲಿ ಟೋಲ್ ಸರ್ವಿಸಸ್ ಗಳಲ್ಲಿ ಪಾಪ್ಯುಲರ್ ಆದ ಫಾಸ್ಟ್ಯಾಗ್ ಸರ್ವಿಸಸ್ ನು ಈ ಬ್ಯಾಂಕ್ ಕೊಡುತ್ತೆ ಫ್ರೆಂಡ್ಸ್. ESFBL ಭಾರತದ 15 ರಾಜ್ಯಗಳಲ್ಲಿ ಟೋಟಲ್ 853 ಬ್ಯಾಂಕಿಂಗ್ ಔಟ್ಲೆಟ್ಸ್ ನ ಹೊಂದಿದೆ ಹಾಗೂ 322 ಎಟಿಎಂಸ್ ಗಳನ್ನ ಹೊಂದಿದೆ ಫ್ರೆಂಡ್ಸ್. ಕಂಪನಿದು ಲಾಸ್ಟ್ 3 ಇಯರ್ಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ March 2018 ಅಲ್ಲಿ ಟೋಟಲ್ ಅಸೆಟ್ಸ್ 133,000 ಮಿಲಿಯನ್ ಅಷ್ಟು ಇದ್ದಿದ್ದು 2019 ಮಾರ್ಚ್ಗೆ 157,000 ಮಿಲಿಯನ್ ಅಷ್ಟು ಇನ್ಕ್ರೀಸ್ ಆಗಿದೆ ಫ್ರೆಂಡ್ಸ್. ಅಲ್ಲಿಂದ ಮುಂದೆ 2020 ಮಾರ್ಚ್ ಅಲ್ಲಿ 193,000 ಮಿಲಿಯನ್ ಅಷ್ಟು ಹೆಚ್ಚಿಗಾಗಿದೆ. ಸೊ ಟೋಟಲ್ ಅಸೆಟ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ ಇಯರ್ ಆನ್ ಇಯರ್. ಟೋಟಲ್ ರೆವಿನ್ಯೂ ನೋಡ್ತಾ ಹೋದ್ರೆ 2018 ಮಾರ್ಚ್ ಅಲ್ಲಿ 17,000 ಇದ್ದಿದ್ದು 23,000 ಆಗಿದೆ 2019 ಅಲ್ಲಿ. ಇನ್ನು 2020 ಮಾರ್ಚ್ ಅಲ್ಲಿ 29,000 ಇನ್ಕ್ರೀಸ್ ಆಗಿದೆ. ಇನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದ್ರೆ March 2018 ಅಲ್ಲಿ 318 ಮಿಲಿಯನ್ ಇದ್ದಿದ್ದು 2019 ಮಾರ್ಚ್ ಅಲ್ಲಿ 2,105 ಮಿಲಿಯನ್ ಆಗಿದೆ ಫ್ರೆಂಡ್ಸ್. ಹ್ಯೂಜ್ ಗ್ರೋತ್. ಅಲ್ಲಿಂದ 2020 ಅಲ್ಲಿ 2,436 ಮಿಲಿಯನ್ ಅಷ್ಟು ಬಂದಿದೆ ಫ್ರೆಂಡ್ಸ್. ಫೈನಾನ್ಷಿಯಲ್ ಬಹಳ ಅದ್ಭುತವಾಗಿದೆ. ಇನ್ನು ಕಂಪ್ನಿ ಏನಕ್ಕೆ ಐ ಪಿ ಒ ತಗೊಂಡು ಬರ್ತಾ ಇದೆ ಅಂತಂದ್ರೆ ಅವ್ರ ಮ್ಯಾನೇಜ್ಮೆಂಟ್ ಪ್ರಕಾರ ಅವರಿಗೆ ಕ್ಯಾಪಿಟಲ್ ಏನು ಕಡಿಮೆ ಬೀಳ್ತಾ ಇಲ್ಲ. ಬ್ಯಾಂಕು ಇನ್ನು ಮುಂದೆ Tier 1 ಬ್ಯಾಂಕ್ ಅಲ್ಲಿ ಲಿಸ್ಟಿಂಗ್ ಬೇಕು ಅಂತಂದ್ರೆ ರೆಗ್ಯುಲೇಟರಿ ಪ್ರಕಾರ ಅವರ ಕ್ಯಾಪಿಟಲ್ಸ್ ನ ಬೆಳೆಸಬೇಕಾಗುತ್ತೆ. ಅದಕ್ಕಾಗಿ ಅವರು ಐ ಪಿ ಒ ತಗೊಂಡ್ ಬರ್ತಾ ಇದ್ದಾರೆ. ಸೊ ಇದೆಲ್ಲ ESFBL ಐ ಪಿ ಒ ನ ಹಿಸ್ಟ್ರಿ, ಫಂಡಮೆಂಟಲ್ಸ್ ಮತ್ತು ಆಬ್ಜೆಕ್ಟಿವ್ ಫ್ರೆಂಡ್ಸ್. ಈಗ ಐ ಪಿ ಒ ಡೀಟೇಲ್ಸ್ ನೋಡ್ಕೊಂಬರೋಣ. ಇದು ಮಂಗಳವಾರ 20th October 2020 ಇಂದ 22nd October 2020 ವರೆಗೆ ಇರುತ್ತೆ. ಇದು ಬುಕ್ ಬಿಲ್ಡ್ ಇಶ್ಯೂ ಇರುತ್ತೆ. ಟೋಟಲ್ ಆಗಿ 517 ಕ್ರೋರ್ ಇಶ್ಯೂ ಸೈಜ್ ಇರುತ್ತೆ. ಅದರಲ್ಲಿ ಫ್ರೆಶ್ ಇಶ್ಯೂ ಬಂದು 280 ಕ್ರೋರ್ಸ್ ಇರುತ್ತೆ. ಆಫರ್ ಫಾರ್ ಸೇಲ್ 237 ಕ್ರೋರ್ಸ್ ಇರುತ್ತೆ ಫ್ರೆಂಡ್ಸ್. ಟೋಟಲ್ ಆಗಿ ಇಶ್ಯೂ ಸೈಜ್ ಬಂದು 517 ಕ್ರೋರ್ಸ್. ಫೇಸ್ ವ್ಯಾಲ್ಯೂ 10 ರುಪೀಸ್ ಪರ್ ವ್ಯಾಲ್ಯೂ ಇರುತ್ತೆ. ಐ ಪಿ ಒ ಪ್ರೈಸ್ 32 ರುಪೀಸ್ ಇಂದ 33 ರುಪೀಸ್ ಪರ್ ಈಕ್ವಿಟಿ ಶೇರ್ಸ್ ಇರುತ್ತೆ. ರೀಟೇಲರ್ ಡಿಸ್ಕೌಂಟು ಇಲ್ಲ ಎಂಪ್ಲಾಯಿ ಡಿಸ್ಕೌಂಟ್ ಏನು ಇರಲ್ಲ. ಮಾರ್ಕೆಟ್ ಲಾಟ್ ಬಂದು 450 ಶೇರ್ಸ್ ಇರುತ್ತೆ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ 450 ಮಾಡಲೇಬೇಕಾಗುತ್ತೆ. ಲಿಸ್ಟಿಂಗ್ BSE ಮತ್ತು NSE ಎರಡರಲ್ಲೂ ಇರುತ್ತೆ ಫ್ರೆಂಡ್ಸ್. ಇನ್ನು ನೀವು ಐ ಪಿ ಒ ಅಪ್ಲೈ ಮಾಡಿದ್ದೇ ಆದಲ್ಲಿ ಫೈನಲೈಸೇಷನ್ ಆಫ್ ಅಲಾಟ್ಮೆಂಟ್ 27th October ಆಗುತ್ತೆ ಫ್ರೆಂಡ್ಸ್. ಇನಿಷಿಯೇಷನ್ ಆಫ್ ರೀಫಂಡ್ ಅಂದ್ರೆ ನಿಮ್ಗೆ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ 28th October ನಿಮ್ಗೆ ಬ್ಲಾಕ್ ಆಗಿರೋ ಅಮೌಂಟ್ ರೀಫಂಡ್ ಆಗುತ್ತೆ. ಹಾಗೂ ಶೇರ್ಸ್ 29th October ನಿಮ್ಮ ಡೆಮ್ಯಾಟ್ ಅಕೌಂಟ್ಗೆ ಬರುತ್ತೆ ನಿಮ್ಗೆ ಅಲಾಟ್ಮೆಂಟ್ ಆದಲ್ಲಿ. ಹಾಗೂ ಐ ಪಿ ಒ ಶೇರ್ಸ್ ಲಿಸ್ಟಿಂಗ್ ಡೇಟ್ ಬಂದು 2nd November 2020
ಅಂದ್ರೆ ಜಸ್ಟ್ ಒನ್ ಡೇ ಬಿಫೋರ್ ಯುಎಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಕಿಂತ. ಈಗ ಐಪಿಒ ಪ್ರೈಸ್ ಮತ್ತು ಪ್ರೈಸ್ ಬ್ಯಾಂಡ್ ನೋಡೋದಾದ್ರೆ ಮಿನಿಮಮ್ ಬಂದು 1,04,50 ಶೇರ್ಸ್ ತಗೋಬೇಕಾಗುತ್ತೆ, 14,850 ರುಪೀಸ್. ಮ್ಯಾಕ್ಸಿಮಮ್ 13 ಲಾಟ್ಸ್ ಇರುತ್ತೆ, ಟೋಟಲ್ ಆಗಿ 1,93,050 ರುಪೀಸ್ ಪೇ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನನ್ನ ಕಡೆಯಿಂದ ನಾನು ಸಜೆಷನ್ ಕೊಡೋದೇನಂತಂದ್ರೆ, ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ COVID-19 ಸಲುವಾಗಿ ಯುರೋಪ್ ಕಂಟ್ರೀಸ್ ಸೆಕೆಂಡ್ ಲಾಕ್ಡೌನ್ ಬಗ್ಗೆ ಆಲೋಚಿಸ್ತಾ ಇದ್ದಾವೆ, ಹಾಗೂ US ಪ್ರೆಸಿಡೆಂಟ್ ಎಲೆಕ್ಷನ್ ಇರೋದಕ್ಕೆ ಮಾರ್ಕೆಟ್ ಬಹಳ ವಾಲಟೈಲ್ ಇರುತ್ತೆ. ನೀವು IPO ನಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ 2 ಡೇಸ್ ನೋಡ್ಬಿಟ್ಟು 22ಗೆ IPO ಸಬ್ಸ್ಕ್ರಿಪ್ಷನ್ ಹೇಗಿದೆ ಮತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನ ಚೆಕ್ ಮಾಡಿಬಿಟ್ಟು 3rd ಡೇ ಅಪ್ಲೈ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದಲ್ಲದೆ ನಿಮ್ ಕಡೆಯಿಂದ ಕೂಡ ನೀವು ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅಪ್ಲೈ ಮಾಡೋದು ಒಳ್ಳೇದು, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನ ಕಾಂಟ್ಯಾಕ್ಟ್ ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಇಂದಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು.